हाय फ्रेंड्स, वेलकम बैक टू माय चैनल। फ्रेंड्स, इवत्तु हब्बदलागो आयुध पूजे इवत्तु बेळग्गे 6:30 आगेति। टाइम 6:30 एद्देनि इवत्तु। तो एल्ल फ्रेश अप आगि ईग नानु चहा किडाकतेनि। चहा किट्टु बागलकस एल्ल होडेद बंद्रातु अंत, याकंद्रे बागलकस होडेद बर्रग चहानु कुदीतिति। सो हिंगागि नानु चहा किडाकतेनि ईग। फस्ट चहा किट्टु आमेले बागलकस होडेद बागले नीरेल्ल हाकि रंगोलि हाकि बर्तीनि। गुड मॉर्निंग फ्रेंड्स, एल्लरू टी आयिता नोड्रि। नानी टी कुडियाकत्तीनि। टी गिट्टु बागल कस होडेयदु एल्ल मुगिसिदे। इन्नेनु ओळगिन कस होडेदु नेल ओरिसबेकु। आलरेडी टाइम 7 गंटे आयितु। इवत्तु 6:30 एद्दिद्दे। हागागि चेतनरु मत्ते हर्षु मक्कोंडार। नानु नोड्रि चेतनरु हर्षु मक्कोंडार, इन्नू एद्दिल्ल। अवरु स्वल्प एळ्ळद लेट। हागागि ननगू केलस आगतव। हर्षु इद्दरे मत्ते केलस आगंगिल्ल, हागागि मलगलि बिडु अंत बिट्टेनि। ಓ ನಂದು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು। ಟೀ ಕುದಿಯದ್ರಾಗ ನಂದು ಬಾಗಲ ಕೆಲಸ ಎಲ್ಲ ಮುಗೀತು। ಈಗ ಟೀ ಕುಡಿದು ಮತ್ತೆ ಒಳಗಿಂದೆಲ್ಲ ಕಸ ಹೊಡೆದು ನೆನವಸದೆಲ್ಲ ಮಾಡ್ಕೋಬೇಕು। ಮತ್ತೆ ಬಾಗಲಿಗೆ ಇನ್ನು ಹೂವು ಮತ್ತೆ ತೋರಣ ಏನು ಹಾಕಿಲ್ಲ, ಅದನ್ನು ರೆಡಿ ಮಾಡಬೇಕು। ಬಾಗಲ ಕೆಲಸ ಅದವು। ಸೋ ಹಾಗಾಗಿ ಫಸ್ಟ್ ಟೀ ಕುಡಿಬಿಡ್ತೀನಿ। ಮತ್ತೆ ನೀವು ನಿನ್ನ ಏನು ನಿನ್ನೆ ಲಾಗ್ನಾಗು ಇದೆ ಡ್ರೆಸ್ಸು, ಈ ಲಾಗ್ನಾಗು ಇದೆ ಡ್ರೆಸ್ಸು ಅಂತ ಅನ್ಕೋತಿರೀರಿ। ಏನಿಲ್ಲ, ನಿನ್ನೆ ಲಾಕ್ ಮಾಡಿದ್ದಲ್ಲ, ನಿನ್ನೆ ಇದನ್ನೇ ಡ್ರೆಸ್ ಹಾಕೊಂಡಿದ್ದೆ ನಿನ್ನೆ, ಅದರಲ್ಲೇ ಲಾಕ್ ಮಾಡಿದೆ। ಮತ್ತೆ ಇವತ್ತು ಬೆಳಗ್ಗೆ ಎಳತ್ತೆ ನಾನು ಲಾಕ್ ಸ್ಟಾರ್ಟ್ ಮಾಡಿದ್ರದ್ರಿಂದ ನಾನು ಇನ್ನು ಸ್ನಾನ ಆಗಿಲ್ಲ, ಹಾಗಾಗಿ ಇದೆ ಡ್ರೆಸ್ ಐತಿ। ಸೋ ನಿನ್ನೆ ನೈಟ್ ಮೆಹಂದಿ ಹಚ್ಚಿಕೊಂಡಿದ್ದೆ, ಲಾಗ್ ನಿಮಗೆ ತೋರಿಸಿದ್ನಲ್ಲ ನೋಡ್ರಿ, ಇನ್ನೂ ಅಷ್ಟು ಕಲರ್ ಬಂದಿಲ್ಲ, ಇನ್ನೂ ಅಷ್ಟು ಕಲರ್ ಬಂದಿಲ್ಲ। ಹೆಂಗ ಆಗ್ತತಿ ಅಂದ್ರೆ ಈಗ ಅಷ್ಟು ಕಲರ್ ಇರಂಗಿಲ್ಲ, ಬರ್ತಾ ಬರ್ತಾ ಕಲರ್ ಬರ್ಕೊಂತ ಹೋಗ್ತತಿ। ಹಾಗಾಗಿ ಸೊ ಹಾಗೆ ನಾನು ಇದು ಹೇಳಬೇಕು ಅಂದ್ಕೊಂಡೆ, ಯಾಕಂದ್ರೆ ಅನ್ಕೋತಿರ್ತೀರಿ ಏನು ಎರಡು ಲಾಗ್ನಾಗು ಅದೇ ಡ್ರೆಸ್ ಐತಿ ಅಂತ। ಅದಕ್ಕೆ ನಿನ್ನೆ ಇದೇ ಡ್ರೆಸ್ನಾಗ ಲಾಗ್ ಮಾಡಿದ್ದೆ। ಸೊ ಈಗ ಬೆಳಗ್ಗೆ ಹೇಳತ್ಲೆ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದೇ ಡ್ರೆಸ್ ಐತಿ ಅಷ್ಟೆ। ಸೊ ಫ್ರೆಂಡ್ಸ್, ಇವಾಗ ಬಡ ಬಡ ಟೀ ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಟೈಮ್ ಆಗಿಬಿಡ್ತೈತಿ ಅದಕ್ಕೆ। ಓ ಈಗ ಸ್ನಾನ ಎಲ್ಲ ಆಯಿತು, ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡಿದೆ। ಸ್ನಾನ ಮಾಡಿ ನೋಡ್ರಿ, ಬಾಗಿಲಿಗೆ ತೋರಣನೂ ಹಾಕೇನಿ, ಈಗ ಹೂ ಹಾಕಕತ್ತೀನಿ। ಬಾಗಿಲಿಗೆ ಹಬ್ಬದ ದಿನ ತೋರಣ ಮತ್ತು ಹೂ ಇದ್ರನ ಹಬ್ಬ ಅನ್ಸ್ಕೊಂತೈತಿ। ಮತ್ತು ಬಾಗಿಲ ನೋಡೋಕ್ಕೂ ಅಷ್ಟು ಚಂದ ಕಾಣಿಸ್ತೈತಿ। ಸೊ ಹಂಗಾಗಿ ಈಗ ನಾನು ಮಾವಿನ ತೋರಣ ಹಾಕಿದ್ದೆ, ಮತ್ತು ಈಗ ಹೂ ಹಾಕಕತ್ತೀನಿ। ಹ್ಞೂ, ಬಾಗಿಲು ಕೆಲಸ ಎಲ್ಲ ಮುಗಿಸಿ ಆಯಿತು, ಈಗ ಒಳಗೆ ಬಂದ ಟಿಫನ್ ಮಾಡಾಕತ್ತೀನಿ। ಯಾಕಂದ್ರೆ ಟಿಫನ್ ಮುಗಿಸಿ ಮತ್ತು ಹರ್ಷೋಗ ಲೇಟ್ ಆಗಿಬಿಡ್ತೈತಿ, ಇಲ್ಲಾಂದ್ರೆ ಪೂಜೆ ಎಲ್ಲ ಪೂಜೆ ಆಗಬೇಕು ಅಂದ್ರೆ ಭಾಳ ಲೇಟ್ ಆಗ್ತೈತಿ, ಹರ್ಷು ಲೇಟ್ ಆಗ್ತೈತಿ। ಹಂಗಾಗಿ ತಿಂಡಿ ತಿನ್ನಿಸಿ ಆಮೇಲೆ ಸ್ನಾನ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಟಿಫನ್ ಮಾಡಾಕತ್ತೀನಿ। ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಈಗ ನೋಡ್ರಿ ರೆಡಿ ಮಾಡಾಕತ್ತೀನಿ ಟಿಫನಿಗೆ। ನೋಡ್ರಿ, ಹಿಂಗೆ ಬಾಗಿಲಿಗೆ ಮಾವಿನ ತೋರಣ ಮತ್ತು ಹೂ ಹಾಕೇನಿ, ಎಷ್ಟು ಚಂದ ಕಾಣಕತ್ತೈತಿ ಅಂತ। ಹೀಗೆಲ್ಲ ಬಾಗಿಲಿಗೆ ರೆಡಿ ಮಾಡಿದಾಗ ನಾವು ಈ ಥರ ತೋರಣ ಮತ್ತು ಹೂ ಹಾಕಿದಾಗ ಹಬ್ಬ ಅನ್ಸ್ಕೊತೈತಿ ಮನೆಯದೇ, ಇಲ್ಲ ಅಂದ್ರೆ ಚಂದ ಕಾಣಂಗಿಲ್ಲ, ಮತ್ತು ಹಬ್ಬ ಐತಿ ಏನೋ ಅನ್ಸಂಗಿಲ್ಲ ಮನೆಯಾಗ ನೋಡ್ರಿ, ರಂಗೋಲಿನೂ ಹಾಕೇನಿ। ಸೊ ಫ್ರೆಂಡ್ಸ್, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು। ಇವತ್ತು ಸೊ ನಾನು ನೋಡ್ರಿ ರೆಡಿ ಆಗೇನಿ, ಈಗ ಪೂಜೆ ಮಾಡಬೇಕು, ಇನ್ನೂ ಪೂಜೆ ಏನಾಗಿಲ್ಲ। ಸೊ ಇವತ್ತಿನ ಪೂಜೆ ಬೇಗ ಸ್ಟಾರ್ಟ್ ಮಾಡೋಣ ಬರ್ರಿ, ಟೈಮ್ ಆಗೈತಿ। ಸೊ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಫಸ್ಟು ಪೂಜೆ ಮುಗಿಸ್ಬಿಡೋಣ ಫ್ರೆಂಡ್ಸ್। ಈಗ ರೆಡಿ ಆಗಿ ನಾನು ಹರ್ಷು ಮತ್ತು ಅವ್ರ ಪಪ್ಪ ರೆಡಿ ಆಗಕತ್ತಾರ। ಓ
ಸ್ನಾನ ಮಾಡಿ ಬಂದ ಹರ್ಷ ಅವನೇ ಡ್ರೆಸ್ ಹಾಕಿದೆ ಅವನ ಹೇರ್ನ ಒಣಸ್ಕೊಂಡಾಗತ್ತಾನೆ ಹೇರ್ ಡ್ರೈಯರಿಂದ ಮತ್ತು ಚೇತನ್ ಅವರು ರೆಡಿ ಆಗ್ಯಾರ ಈಗ ಬೇಗ ಬೇಗ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡೇವಿ ನೋಡ್ಬೋದು ನೀವು ಓ ಇಲ್ಲೆಲ್ಲ ಆಯುಧ ಪೂಜೆಗೆ ರೆಡಿ ಮಾಡೇವಿ ಒಳ ಪೂಜೆ ಎಲ್ಲ ಮುಗ್ದೈತಿ ಆಯುಧ ಪೂಜೆ ಮಾಡಿ ಮತ್ತು ಗಾಡಿ ಎಲ್ಲ ತೊಳೆದಾರ ಗಾಡಿ ಹರ್ಷನ ಸೈಕಲ್ ಗಾಡಿ ಪೂಜೆ ಅದು ಮಾಡ್ಬೇಕು ಹರ್ಷು ನೋಡ್ರಿ ಇಲ್ಲಿ ನೋಡ್ರಿ ಪೂಜೆ ಮಾಡಾಗೈತಿ ಸೇವಂತಿಗೆ ಹೂವು ಎಲ್ಲ ಏರಿಸಿ ಪೂಜೆ ಮಾಡೀವಿ ಎಷ್ಟು ಚಂದ ಅನಿಸ್ತತಿ ಹೂ ದೇವರಿಗೆ ಎಷ್ಟು ಹೂವಿದ್ರೂ ಸಾಲದು ಎಷ್ಟು ಹೂವು ಇರ್ತತಿ ಅಷ್ಟು ಚಂದ ಕಾಣಿಸ್ತತಿ ಪೂಜೆ ಮತ್ತು ಇಲ್ಲಿ ಹೊರಗಡೆ ಟೇಬಲ್ ಇಟ್ಟು ಬಾಳೆ ಕಂಬ ಎಲ್ಲ ಕಟ್ಟಿ ನಾವು ಆಯುಧ ಪೂಜೆ ಮಾಡೀವಿ ನೋಡ್ಬೋದು ಇಲ್ಲಿ ಎಲ್ಲ ಆಯುಧಗಳನ್ನ ಇಟ್ಟು ಮತ್ತು ಬುಕ್ಕು ಎಲ್ಲ ಇಟ್ಟು ಪೂಜೆ ಮಾಡೀವಿ ಹಂಗೆ ಮತ್ತು ಇಲ್ಲಿ ಟಿವಿಗೆ ಪೂಜೆ ಮಾಡೈತಿ ಟಿವಿ ಮತ್ತು ನಂದು ಟ್ರೈಪೋಡಿಗೂ ಅಷ್ಟ ಟ್ರೈಪೋಡ್ ಪೂಜೆ ಮಾಡೈತಿ ಮತ್ತು ಫ್ರಿಜ್ಜು ನೋಡ್ರಿ ಇಲ್ಲಿ ಫ್ರಿಜ್ಜು ಪೂಜೆ ಆಗೈತಿ ಎಲ್ಲ ಪೂಜೆ ಆಗೈತಿ ಈಗ ಗಾಡಿ ಪೂಜೆ ಮಾಡ್ಕೊಂಬರ್ಬೇಕು ಬಿಸಿಲೈತೆ ಆಗಲ್ಲ ಎಷ್ಟು ಚಂದ ಬಿಸಿಲೈತೆ ಇಲ್ಲ ಹಾಕಿಲ್ಲಿ ಬರವಲ್ದೆ ಹರ್ಷನ್ ಸೈಕಲ್ ಕೆಳಗೆ ಲಿಂಬೆ ಹಣ್ಣು ಇಟ್ಟಿದ್ದು ಒಡೆಯಕ್ಕತ್ತಿದ್ದೇ ಇಲ್ಲ ಅದು ಏನು ಮಾಡಿದ್ರು ನೋಡ್ರಿ ಎಷ್ಟು ಸಾಹಸ ಮಾಡಾಕತ್ತಾನ ಅದನ್ನು ಒಡೆಯಕ್ಕೆ ಅದು ಎಷ್ಟು ಮಾಡಿದ್ರು ಅದು ಒಡೆಯಕ್ಕತ್ತಿದ್ದೇ ಇಲ್ಲ ಮುಂದೆ ಹೊಕ್ಕೊಂಡು ಹೊಂಟೈತೆ ಅದು ಲಿಂಬೆ ಹಣ್ಣು ಒತ್ತ ಒತ್ತ ಫ್ರೆಂಡ್ಸ್ ಕೆಳಗೆ ಬಿಸಿಲು ಅಂದ್ರೆ ಬಿಸಿಲೈತಿ ಅಷ್ಟು ಕ್ಲಿಯರಾಗೂ ಬರಲಿಲ್ಲ ಗಾಡಿ ಪೂಜೆ ಮಾಡೋದು ಸೊ ಈಗ ಎಲ್ಲ ಒಳಗೆಲ್ಲ ಪೂಜೆ ಮುಗೀತು ಆಯುಧ ಪೂಜೆ ಮುಗೀತು ಗಾಡಿ ಪೂಜೆನೂ ಎಲ್ಲ ಆಯಿತು ಅಡುಗೆನೂ ಮಾಡಾಗೈತಿ ಶಾವಿಗೆ ಖೀರ್ ಮಾಡೇನಿ ಮತ್ತು ಚಿತ್ರಾನ್ನ ಮಾಡೇನಿ ಮತ್ತು ಹಪ್ಪಳ ಶಾವಿಗೆ ಕರೆದೇನಿ ಸೊ ಇವತ್ತು ಜಾಸ್ತಿ ಏನು ಅಡುಗೆ ಇಲ್ಲ ನಾಳೆ ಮಾಡೋದು ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಯಾರ ಅಂಚಲನ್ನ ಹೊಸದಾಗಿ ನೋಡಕತ್ತೀರಿ ಇಲ್ಲಿವರೆಗೂ ಯಾರ ಅಂಚಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತೀನಿ ಅನ್ನ ಅಂಚಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಇಲ್ಲಿವರೆಗೂ ಚೆನ್ನ ಅಂಚಲನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್.